ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು. ಹಾಯ್ ಹಲೋ ನಮಸ್ಕಾರ, ನಮ್ಮ ಟಿ ಇದು ಒಂದು ಪುನಃ ಅನ್ನ ನಕಲು ಅಕ್ಕ ನಕಲು ಅಜ್ಜಾಚಿ ನಕಲು ಆಮೇ ತೆಲದಕ್ಕೆ ಇಮಿ ತೆಲದಕ್ಕೆ ಬರಿ ತೆಲದಕ್ಕೆ ನಡುತ್ತೆ ದಕ್ಕಲು ಒನಸಾಯಿ ನಕಲು ಒನಸಾಯಿರೋ ಪುನಃ ಅಕಲು ಮೊಗಲು ನೀಗಲು ಮಾತೇ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದಲ್ಲ. ನಿಂತಿರೋ ನಿಪುಣರೇ, ಕುಳಿತಿರೋ ಕುಶಲರೇ, ಅತ್ತ ಇತ್ತ ಚಲಿಸುತ್ತಿರೋ ಮಹನೀಯರೇ, ಮಹಿಳೆಯರೇ, ಇತ್ತ ಕಡೆ ಚಿತ್ತ ಬಿಟ್ಟು ಕೇಳಿರಿ. ಇದು ಸನ್ ಪ್ರೀಮಿಯಂ ರಿಬ್ಯಾಂಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭಿಸುವಂತಹ ಸಮಯ. ಎಲ್ಲ ಸ್ಪರ್ಧಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತ, ಈ ಒಂದು ಸ್ಪರ್ಧಿಗಳು ಯಾವ ತರ ಹಾಡ್ತಾರೆ, ಹಾಗೆ ಇನ್ನು ಉತ್ತಮವಾಗಿ ಹಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ ಬೇಕು, ಅದನ್ನೆಲ್ಲ ನೀಡೋದಕ್ಕೆ ನಮ್ಮ ತುಳುನಾಡಿನ ಸಂಗೀತ ದಿಗ್ಗಜರು, ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಷ್ಟ್ರಗಳಲ್ಲಿ ಬಹಳ ಗರಿಮೆಯನ್ನು ತಂದಂತಹ ಸಂಗೀತ ದಿಗ್ಗಜರು ನಮ್ಮೊಂದಿಗಿದ್ದಾರೆ. ಇವರನ್ನ ನಾವು ಈ ಒಂದು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುವಂತಹ ಹೊತ್ತು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಮ್ಮ ಊರಿನ ಗುರು ಕಿರಣ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಇನ್ನೋರ್ವರು ನಮ್ಮವರೇ, ನಮ್ಮ ತುಳುನಾಡಿನವರೇ, ಜಿಲ್ಲೆ ಹೊರ ರಾಷ್ಟ್ರಗಳಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶನವನ್ನ ಮಾಡಿದಂತ ಮಣಿಕಾಂತ್ ಕದ್ರಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಹಾಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯ ಸಂಗೀತ ನಿರ್ದೇಶಕರು, ಅದೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳನ್ನ ಕನ್ನಡ ನಾಡಿಗೆ ಹಾಗೆ ಪ್ರಪಂಚಕ್ಕೆ ನೀಡಿದಂತ ಸಂಗೀತ ನಿರ್ದೇಶಕ ವಿ ಮನೋಹರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಹಿನ್ನೆಲೆ ವಾದಕರಾಗಿ, ಗಿಟಾರಿಸ್ಟ್ ಆಗಿ ಎಲ್ಲರ ಮನಸ್ಸನ್ನ ಗೆದ್ದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜಗೋಪಾಲ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ತುಳುನಾಡಿನ ದಿಗ್ಗಜ ತೀರ್ಪುಗಾರರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಆಯಿತು. ಇದೀಗ ಸಂಚಿಕೆಯನ್ನ ಪ್ರಾರಂಭಿಸುವಂತ ಹೊತ್ತು. ಇವಾಗ ಇವತ್ತಿನ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಮತಾ ಕಲ್ಲಡ್ಕ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಘದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ರಸಧಾರೆ ಹೊಯ್ಲಾಯಿತು. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ.
ಎಸ್ ಮಮತಾ ಸರ್ ನಮಸ್ತೆ. ನಮಸ್ತೆ, ಬಾರಿ ಚೆಂದ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು. ಎಸ್, ಎಷ್ಟು ಚೆನ್ನಾಗಿ ಚೆಂದ ಕಾಣ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಹಾಡಿದ್ರಿ ಅನ್ನುವಂಥದ್ದನ್ನು ನಾವು ಇದೀಗ ಜಡ್ಜಸ್ ಹತ್ರ ಕೇಳುವಂಥ ಹೊತ್ತು. ಡೈರೆಕ್ಟಾಗಿ ಕೇಳೋಣಲ್ಲ ಸರ್. ಮಣಿಕಾಂತ್ ಸರ್. ಮಮತಾ ನಮಸ್ತೆ ಸರ್. ನಮಸ್ತೆ, ತುಂಬ ಹ್ಯಾಪಿ, ವೆರಿ ಹ್ಯಾಪಿ. ವಾ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸೋ ಮಚ್. ಪಿಚ್ಚಿಂಗ್ ಅದೆಲ್ಲ ಸ್ಟೇಜಲ್ಲಿ ಆಗುತ್ತೆ ಸ್ವಲ್ಪ, ಬಟ್ ಪ್ರೀವಿಯಸ್ ಕಂಪೇರ್ ಟು ಪ್ರೀವಿಯಸ್ ರೌಂಡ್ ಅವನೇ ಹೇಳೋದು, ನಾನು ಹೇಳೋದು ಪ್ರೀವಿಯಸ್ ರೌಂಡಲ್ಲಿ ಏನು ಹಾಡಿದ್ಯೋ ಇದು ತುಂಬ ಒಳ್ಳೆ ಸಾಂಗ್ ಸೆಲೆಕ್ಷನ್ ಆ್ಯಂಡ್ ಅದನ್ನು ಕಂಟ್ರೋಲ್ ಆಗಿ ಹಾಡೋಕ್ಕೆ ಹಾಗೂ ಯು ಆರ್ ಎಂಜಾಯಿಂಗ್ ಐ ಕುಡ್ ಸಿ ಆ್ಯಂಡ್ ಅದನ್ನು ನಿನ್ನ ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದೆ. ಓಕೆ, ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ವಾವ್, ನೈಸ್ ಕಮೆಂಟ್. ಮತ್ತೆ ಖುಷಿ ಅಜ್ಜ? ಖುಷಿ. ಹಾಂ, ನೆಕ್ಸ್ಟ್ ವಿ ಮನೋಹರ್ ಸರ್. ಅದಕ್ಕೆ ಏನು ಕತೆ? ಓಕೆ ಮನೋಹರ್ ಸರ್. ಮಮತಾ ಸರ್ ನಮಸ್ತೆ. ನಮಸ್ತೆ ಅಮ್ಮ, ತುಂಬ ಚೆನ್ನಾಗಿ ಹಾಡಿದ್ಯಮ್ಮ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಿನ್ನ ಧ್ವನಿ ಈ ಹಾಡಿಗೆ ಭಾಳ ಒಂದು ಹೊಂದಾಣಿಕೆ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ರಾಜನ್ ನಾಗೇಂದ್ರವರ ಸುಮಧುರವಾದ ಒಂದು ಗಾನ ಸಂಯೋಜನೆ ಇದು, ಅದನ್ನು ತುಂಬ ಇಂಪಾಗಿ ಹಾಡಿದ್ಯಾ ನೀನು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ ಕಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಮಮತಾ, ಕಮೆಂಟ್ಗೆ ಏನು ಖುಷಿ ಆಯ್ತಾ? ಮಸ್ತ್ ಖುಷಿ ಅಂಡ್. ಅದೇ, ಓಕೆ ಮಮತಾ, ನೆಕ್ಸ್ಟ್ ರೌಂಡ್ಗಳು ಆಲ್ ದಿ ಬೆಸ್ಟ್. ದೇವೇರಿ ಎಡ್ಡೆ ಮನ್ಪಾಡು, ದೇವೇರಿ ದೀಪನಂಚಿನ ಪಜ್ಜನ್ ಪೂರ ಬುಲ್ಪು ಆಪುಲೆ ಕಾವಾಡ ಒಂದೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಲ್ಲರೂ ಸುಮಧುರವಾದಂಥ ಹಾಡನ್ನು ಕೇಳ್ತಾ ಇದ್ದೀರಿ, ಹಾಗೆ ತೀರ್ಪುಗಾರರು ತನ್ನ ತೀರ್ಪನ್ನು ನೀಡ್ತಾ ಇದ್ದಾರೆ, ಹಾಗೆ ಕಂಟೆಸ್ಟೆಂಟ್ಗಳು ನಾ ಮುಂದು ಅಂತ ಹೇಳಿ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಮೊದಲು ಸನ್ ಪ್ರೀಮಿಯಂ ರಿಪೇರ್ ಸನ್ಫ್ಲವರ್ ಆಯಿಲ್, ನಮ್ಮ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ. ನಮ್ಮ ಸೂಪರ್ ಸಿಂಗರ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ನಮ್ಮ ಸೂಪರ್ ಸಿಂಗರ್ಸ್ ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸೀಟಟಲ್ ಡೆವಲಪರ್ಸ್, ಅಮೃತ್ ನೋನಿ, ಧೃತಿ ಮಸಾಲ, ಎನಪೋಯಾ ಯೂನಿವರ್ಸಿಟಿ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ಪರಶಿನ ಕಡವು ಕಣ್ಣೂರ್, ಕ್ಯಾಲ್ಸಿಬೈಟ್ ಟೂತ್ ಬ್ರಷ್ ಆ್ಯಂಡ್ ಟೂತ್ ಪೇಸ್ಟ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಆಭರಣ್ ಟೈಮ್ಲೆಸ್ ಜ್ಯುವೆಲ್ರಿ ಬ್ಯಾಂಗಲೂರ್, ಭಾರ್ಗವ್ ಎಂಟರ್ಪ್ರೈಸಸ್. ನಮ್ಮ ಎಲ್ಲ ಪ್ರಾಯೋಜಕರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಮತಾ ಅವರ ಹಾಡನ್ನು ಕೇಳಿ ಆಯಿತು, ಜಡ್ಜಸ್ಗಳಿಂದ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೂಡ ಪಡೆದುಕೊಂಡ್ರು. ಇವಾಗ ಇವತ್ತಿನ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಧಾರಿಣಿ ಕುಂದಾಪುರ. ಎಂತ
ಕುದುರೆ ಕೃಷ್ಣ ಧಾರಿಣಿ ಅವರು ಕುಂದಾಪುರದಿಂದ ಯಾವ್ದ್ರಲ್ಲಿ ಬಂದಿದ್ದು? ಬಸ್ಸಲ್ಲಿ. ಎಂತ ಮರ್ರೆ, ಇಲ್ಲಿ ಕುದುರೆ ಓಡಿಸಿದ್ರಿ, ಜಟಕ ಕುದುರೆ ಹತ್ತಿ. ಓಕೆ, ನೀವು ಓಡಿಸಿದಂತ ಕುದುರೆ ಎಷ್ಟು ಸ್ಪೀಡ್ ಆಗಿ ಓಡಿದೆ, ಜಡ್ಜಸ್ಗೆ ನಿಮ್ಮ ಕುದುರೆ ಎಷ್ಟು ಇಷ್ಟ ಆಗಿದೆ ಅನ್ನೋಂಥದ್ದನ್ನು ಕೇಳೋಣ. ಎಸ್ ಗುರುಜಿ. ಧಾರಿಣಿ, ಇದೇನು ಸಡನ್ ಚೇಂಜು? ಇನ್ನು ಕ್ಲಾಸಿಕಲ್ ಜಾನರ್ ಇನ್ನು ಸಡನ್ ತೆಗೆದು ಇದಕ್ಕೆ ಹಾರಿದೇನಿಕೆ? ಎಲ್ಲ ಕ್ಲಾಸಿಕಲ್ ಬೇಡ ಅಂತ ಒಂದು ವರ್ಷ ಅಂದ್ರೆ ಫಾಸ್ಟ್ ಬೀಟ್ ಹಾಡ್ಬೇಕು ಅನ್ಸ್ತ. ಸೊ ಯಾರಿಗೆ ಅನ್ಸಿದ್ರು, ಮನೆಯವರಿಗೆ, ನಿನ್ನ ಅಮ್ಮನಿಗೆ, ನಿನಗ? ನನಗೆ. ಹಿಂಗ ಮತ್ತೆ ಅಪ್ಪ ಹೇಳಿದ್ರ ಇದು ಒಂದು ಫಾಸ್ಟ್ ಬೀಟ್ ಹಾಡು ಅಂತ. ಸೊ ಅಪ್ಪ ಏನು ಮಾಡೋದು? ಅಪ್ಪ ಫಿಸಿಕಲ್ ಡೈರೆಕ್ಟರ್, ಬಂಡರ್ಸ್ಕಸ್ ಕಾಲೇಜ್ ಕುಂದಾಪುರದಲ್ಲಿ. ಓಕೆ, ಅದಕ್ಕೆ ಅವರು ಫಾಸ್ಟ್. ಬಟ್ ಚೆನ್ನಾಗಿತ್ತು ಹಾಡಿದ್ದು, ರಿಯಲ್ ತುಂಬ ಚೆನ್ನಾಗಿತ್ತು. ಐ ಡೋಂಟ್ ನೋ ಹೌ ಮಚ್ ಇಟ್ ಸೂಟೆಡ್, ಬಟ್ ಯು ಸ್ಯಾಂಗ್ ಇಟ್ ಬ್ರಿಲಿಯಂಟ್ಲಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಅಂದರೆ ಆಲ್ ದ ಎನರ್ಜೀಸ್ ಎಲ್ಲ ಚೆನ್ನಾಗಿದೆ. ಈ ನಗೋದೆಲ್ಲ ಇದೆಯಲ್ಲ ಇದು ನೀನು ಅಂದ್ಕೊಂಡಂಗೆ ಬಂತ ಅಥವಾ ಏನೋ ಬೇಕಿತ್ತು ಅನಿಸ್ತ? ಈ ನಗೋದು ಮಧ್ಯದಲ್ಲಿ ಆ ಗಿಮಿಕ್ಸ್ ಎಲ್ಲ ಆಯ್ತಲ್ಲ, ವಾಟ್ ಎವರ್, ಅದೇಂಗೆ, ಹೌ ಡಿಡ್ ಯು ಪ್ರಾಕ್ಟೀಸ್ ವೈಲ್ ಸಿಂಗಿಂಗ್ ಅಲ್ಲೇ ಮಾಡಿದೆ, ಹೆಂಗೆ ಮಾಡಿದೆ? ಹಾಡು ಕೇಳ್ತಾ ಕೇಳ್ತಾ ಹಂಗೆ ಕಲಿತೆ. ಹೆಂಗೆ ಸಪ್ರೇಟಾಗಿ ಮಾಡೋದನ್ನು? ಅಪ್ಪ ಹೇಳಿದ್ರ ಸಪ್ರೇಟಾಗಿ ಮಾಡೋದು ನಗಬೇಕಂತೆ. ಲಾಸ್ಟ್ ಇಂದ ಫಸ್ಟ್ ಎನಿಥಿಂಗ್, ಯಾವುದು ಇಷ್ಟ ನಿನಗೆ ನಗು ಇದರಲ್ಲಿ? ಅದು ಪ್ಯಾರಾಮಿಡ್ಲಲ್ಲಿ ಒಂದು ಬರುತ್ತೆ ಅದು ಹಾಡು. ಖಾಲಿ ನಗು ಮಾತ್ರ ಅಲ್ವಾ, ಖಾಲಿ ನಗು ಮಾತ್ರ, ಲಿರಿಕ್ಸ್ ಒಟ್ಟಿಗೆ ಒಟ್ಟಿಗೆ ನಗಬೇಕಾ? ಅದು ಹಂಗೆ ಬರೋದಿಲ್ಲ, ಫ್ಲೋ ಅದು. ಕುದುರೆ ಕೃಷ್ಣ ಇದು ಬೇಕಿತ್ತು. ಯಾವಾಗ ಖುಷಿ ಆಗುವಾಗ ಅಲ್ಲಿ ಕಮೆಂಟ್ಸ್, ಒಳ್ಳೆ ಕಮೆಂಟ್ಸ್ ಸಿಗ್ಬೇಕಾದ್ರೆ ಹೆಂಗ್ ಕೆಕಡ್ದು ತಿಕ್ಕೊಂಡಿದ್ದಾನೆ ಅಂದ್ರೆ ಅವು ಆಯ್ತಾ ಗ್ರಿಪ್ ತೆಲಿಗೆ ಒಂದು ಖುಷಿ ಖುಷಿ ಆತಾವ್ ಖುಷಿ ಆತಾವ್ ಪರ್ದೆ ಆಮೇಲೆ ತರಕ್ಕೆ ಬೈಬೇಕು. ಮಾಮ ಮಾಮೂಲಿ ಪಂಡವು ನೆಗೆಟಿವ್ ಆಗ್ಬಿಟ್ಟವು ಸರಿ ಚಿನ್ನ ಅಂದ ಯಾನ್ ಪಂಡ ಹೆಂಗ್ ಒಂಜಿ ಇಂದು ಬರಡ ಹಿಂಚಿನ ದಾದಾ ಹೆಂಗೆ ಬರೋದು ಇಜಿ ವಾವ್ ಒಂದು ಬರೋಣ ವಾವ್ ವಾವ್ ಫ್ಯಾಬ್ಯುಲಸ್ ಅಂತ ಹಾಡ ವಾವ್ ಓಕೆ ಎಡ್ಡೆ ಆತನ ಐ ಥಿಂಕ್ ಇಟ್ ವಾಸ್ ಲವ್ಲಿ ಒಂದು ಶೋ ದ ಸಾಂಗ್ ಪ್ಯಾಟರ್ನ್ ದ ಕ್ಲಾಸಿಕಲ್ಲಿಂದ ಈ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು ಇಸ್ ವೆರಿ ಗುಡ್ ಲವ್ ಇಟ್ ಥ್ಯಾಂಕ್ ಯು ಸೋ ಮಚ್ ಎಸ್ ಧಾರಿಣಿ ಅವರೇ ಫಸ್ಟ್ ಕುದುರೆ ಪಾಸ್ ಆಯಿತು ಸೊ ಹಾಗಾಗಿ ನೆಕ್ಸ್ಟ್ ರಾಜಗೋಪಾಲ್ ಸರ್ ಹತ್ರ ಅವರು ಕಮೆಂಟ್ ಮಾಡ್ತಾರೆ ಅಂತ ನೋಡೋಣ ಅಲ್ಲಿ ಹೆಂಗೆ ಮಾಡುತ್ತೆ ಕುದುರೆ ಅಂತ. ನಮ್ಮ ಕುಂದಾಪುರ ಹೆಣ್ಣೆ ಎಲ್ಲ ಬಗ್ಗೆ ಹಾಡು ಹಾಡುತ್ತೆ ಅಲ್ದಾನೆ, ಇದು ಕ್ಲಾಸಿಕಲ್ ಬೇಕಾದ್ರೆ ಹಾಡುತ್ತೆ, ಫಾಸ್ಟ್ ನಂಬರ್ ಬೇಕಾದ್ರೆ ಹಾಡುತ್ತೆ, ತಪ್ಪಂಗುಜ್ಜಿ ಬೇಕಾದ್ರೆ ಹಾಡುತ್ತೆ, ಎಂಥ ಬೇಕಾದ್ರೆ ಹಾಡುತ್ತೆ ಇದಲ್ಲ, ಭಾರಿ ಜೋರಿತ್ತಿದೆ ಹೆಣ್ಣಲ್ದಾನ.
ಅವ್ರನ್ನ ಹಾಡಿದೆ ಎಂತ ಕಾಂಬ ಅಂತ. ಅದೇ ಅಲ್ಲ, ಲಾಯ್ಕ್ ಹಾಡಿದ್ರೆ, ತುಂಬಾ ಲಾಯ್ಕ್ ಹಾಡಿದ್ರೆ ಅವರು. ಥ್ಯಾಂಕ್ ಯು ಸರ್. ಅಲ್ಲ ನಿಜವಾಗ್ಲು ಚೆನ್ನಾಗಿತ್ತು, ಯಾಕಂದರೆ ಉಸಿರು ತಗೊಳ್ಳೋಕ್ಕೂ ಟೈಮ್ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಸು ಹಾಡೋದು, ರೆಕಾರ್ಡಿಂಗ್ ಎಲ್ಲಾದ್ರೂ ಸಪ್ರೇಟ್ ಟೇಕಲ್ಲೆಲ್ಲ ಮಾಡ್ಬೋದು, ಬಟ್ ಯು ಹವ್ ಡನ್ ಇಟ್ ಸ್ಟೇಜಲ್ಲಿ ಒನ್ ಶಾರ್ಟಲ್ಲಿ ಇಷ್ಟು ನೀಟಾಗಿ ಶ್ರುತಿಯೆಲ್ಲ ಮೇಂಟೈನ್ ಮಾಡ್ಕೊಂಡು ಹಾಡೋದು, ಇಟ್ಸ್ ವೆರಿ ಟಫ್. ಯು ಜಸ್ಟಿಫೈ ದ ಸಾಂಗ್, ಚೆನ್ನಾಗಿತ್ತು. ಆಲ್ ದ ಬೆಸ್ಟ್, ಕೀಪ್ ರಾಕಿಂಗ್. ಎಸ್ ಧಾರಿಣಿ ಅವರೇ, ವಾವ್, ನಿಮ್ಮ ಕುದುರೆಗೆ ಸೂಪರ್ ಆಗಿರುವ ಕಮೆಂಟ್ ಬಂದಿದೆ, ಎಷ್ಟು ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ. ಇಲ್ಲಿಂದ ಕುದುರೆಯಲ್ಲೇ ಹೋಗಿ ಕುಂದಾಪುರಕ್ಕೆ, ಯಾರೆಲ್ಲ ಬಂದಿದ್ದೀರಿ? ಅಪ್ಪ ಅಮ್ಮ ಇಬ್ರು ಬಂದಿದ್ರು. ಅಪ್ಪ ಅಮ್ಮ ಇಬ್ರು ಬಂದಿದಾರ? ಕುದುರೆ ಎರಡು ಬೇಕಾ ಅಂತ? ಒಂದೇ ಕುದುರೆಯಲ್ಲಿ ಮೂರು ಜನ ಕಷ್ಟ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಸುಮಧುರವಾದಂತಹ ಹಾಡನ್ನು ಕೇಳ್ತಾ ಇದ್ದೀರಿ, ಹಾಗೆ ತೀರ್ಪುಗಾರರು ತನ್ನ ತೀರ್ಪನ್ನು ನೀಡ್ತಾ ಇದ್ದಾರೆ, ಹಾಗೆ ಕಂಟೆಸ್ಟೆಂಟ್ಗಳು ನಾ ಮುಂದು ಅಂತ ಹೇಳಿ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಮೊದಲು ಸನ್ ಪ್ರೀಮಿಯಂ ರಿಪ್ಯಾಂಡ್ ಸನ್ಫ್ಲವರ್ ಆಯಿಲ್, ನಮ್ಮ ಸೂಪರ್ ಸಿಂಗರ್ಸ್ ಸೀಸನ್ 3, ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ. ನಮ್ಮ ಸೂಪರ್ ಸಿಂಗರ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ನಮ್ಮ ಸೂಪರ್ ಸಿಂಗರ್ಸ್ ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ಧೃತಿ ಮಸಾಲ, ಎನಪೋಯ ಯೂನಿವರ್ಸಿಟಿ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ಪರಶಿನ ಕಡವು ಕಣ್ಣೂರ್, ಕ್ಯಾಲ್ಸಿಬೈಟ್ ಟೂತ್ ಬ್ರಷ್ ಅಂಡ್ ಟೂತ್ ಪೇಸ್ಟ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಆಭರಣ್ ಟೈಮ್ಲೆಸ್ ಜ್ಯುವೆಲ್ರಿ ಬ್ಯಾಂಗಲೂರ್, ಭಾರ್ಗವ್ ಎಂಟರ್ಪ್ರೈಸಸ್. ನಮ್ಮ ಎಲ್ಲ ಪ್ರಾಯೋಜಕರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಪರೀಕ್ಷಿತ್ ಪೂಂಜಾ. ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನೂರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ, ಸಂಚಾರಿ 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 ನಡೇ ನಡೆಸೋ ಕೊಲ್ಲಲು ಆಯುಧ ನೀನು, ಏನನ್ನು ಗೆಲ್ಲಲು ದಡವು ನೀನು, ನಿನ್ನ ಕೋಪ ತಾಪ ನಿನಗೇನೆ ಶಾಪ, ಮುಂದೇನು ನೀ ಹೇಳೆಯ ನುಚ್ಚು ನೂರು ಆಯ್ತೆ ಹೆತ್ತೋಳ ಆಸೆ ತರಬು ತನ್ನವರಿಲ್ಲ, ವಿಧಿಯ ಎದುರು ನಿಲ್ಲುವರಿಲ್ಲ,
ಏನಾಯಿತು ಏನಾಯಿತು ಅಂತ ನಾವು ಜಡ್ಜಸ್ ಹತ್ರ ಕೇಳೋಣ. ಸರಿ ಗುರುಜಿ. ಪರೀಕ್ಷಿತ್. ನಮಸ್ತೆ ಸರ್. ನಮಸ್ತೆ. ಏನಾಯಿತು? ತುಂಬಾ ಆಯ್ತು ಸರ್. ಆ್ಯಕ್ಚುಲಿ ಏನಾಯಿತು? ಸ್ಟ್ರೈನ್ ಆದಾಗ ಅನ್ನಿಸಿದೆ ವಾಯ್ಸ್. ಅದಕ್ಕೆ ಏನಾಯಿತು ಅಂದೆ? ಮೇ ಬಿ ಟ್ರಾವೆಲಿಂಗ್ ಎಫೆಕ್ಟ್ ಆಗಿರಬಹುದು. ಎಲ್ಲಿಂದ ಟ್ರಾವೆಲ್ ಮಾಡೋದು? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರಿಂದ ಬರೋದ ಕಾಂಪಿಟೇಷನ್ಗೆ? ಯಾಕಂದರೆ ಫಸ್ಟ್ ಇದ್ದು ವಾಯ್ಸ್ ಟ್ರೈನಿಂಗ್ ಇತ್ತು, ಬಟ್ ಇದರಲ್ಲಿ ದೇ ವಿ ಮಿಸ್ಟೇಕ್ಸ್. ಪಲ್ಲವಿನೂ ಫಸ್ಟ್ ಚರಣ ವಾಸ್ ಓಕೆ, ಸೆಕೆಂಡ್ ಚರಣ ವಾಸ್ ಓಕೆ, ಜಸ್ಟ್ ಓಕೆ. ಪಲ್ಲವಿಯಲ್ಲಿ ದೇ ವೇ ಮಿಸ್ಟೇಕ್ಸ್. ಏನಕ್ಕೆ ಅಂತ? ಲಿರಿಕ್ಸಲ್ಲಿ ಮಿಸ್ ಆಯಿತಾ? ಇಲ್ಲ, ಸಿಂಗಿಂಗ್. ಹಾಡೋ ಗೊತ್ತಾಗಲ್ವಾ? ಗೊತ್ತಾಯ್ತು ನನಗೆ. ಇಲ್ಲ ಹೇಳು. ಕೆಲವು ಕಡೆ ಒಂದು ಕ್ರ್ಯಾಕ್ ಆದಾಗ ವಾಯ್ಸ್ ಕ್ರ್ಯಾಕ್ ಆಗ್ತಾ ಇತ್ತು. ಕ್ರ್ಯಾಕ್ ಆಗಿದ್ದ ಕಡೆನೂ ಹೋಗಿತ್ತು ವಾಯ್ಸ್. ಕೆಲವೊಮ್ಮೆ ಕ್ರ್ಯಾಕ್ ಆದರೂ, ಈಗ ಕೈಲಾಶ್ ಕೇರ್ದು ಕ್ರ್ಯಾಕ್ ಇರುತ್ತೆ ವಾಯ್ಸು, ಬಟ್ ಶ್ರುತಿ ಪ್ರಾಬ್ಲಮ್ ಬರಲ್ಲ. ಕ್ರ್ಯಾಕ್ ಆದರೂ ಅವ್ರದ್ದು ಸ್ವಲ್ಪ ಹೈ ಹೋಗುವಾಗ ಕ್ರ್ಯಾಕ್ ಆಗುತ್ತೆ ವಾಯ್ಸ್, ನ್ಯಾಚುರಲ್ ಕ್ರ್ಯಾಕ್ ಆಗುತ್ತೆ. ಸುಖವಿಂದರ್ ಸಿಂಗ್ ಇದು ಕ್ರ್ಯಾಕ್ ಆಗುತ್ತೆ ವಾಯ್ಸು, ಬಟ್ ಶ್ರುತಿ ಇಶ್ಯೂ ಆಗಲ್ಲ. ಸ್ವಲ್ಪ ದೆ ವಾಸ್ ಎ ಇಶ್ಯೂ ಅಂದರೆ, ಈಗ ನಾನು ಫಸ್ಟ್ ನೋಡಿದ್ರಲ್ಲಿ ಯು ಆರ್ ಕೇಪೇಬಲ್ ಆಫ್ ಸಿಂಗಿಂಗ್, ಯು ಗಾಟ್ ನಾಲೆಜ್ ಇದೆ, ಕಂಟ್ರೋಲ್ ಇದೆ ಸ್ವರಗಳ ಮೇಲೆ. ಕಾಂಪಿಟೇಷನ್ ಇಸ್ ಗೆಟಿಂಗ್ ಟಫರ್. ಓಕೆ, ಚೆನ್ನಾಗಿತ್ತು ಚೆನ್ನಾಗಿತ್ತು, ಬಟ್ ಎಕ್ಸ್ಪೆಕ್ಟೇಷನ್ ನಿನ್ನಿಂದ ಇನ್ನೂ ಜಾಸ್ತಿ ಇದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಗುರುಜಿ. ಗುರುಜಿಯವರು ಏನಾಯಿತು ಅಂತ ಹೇಳಿದರು, ಈಗ ಇನ್ನು ಮತ್ತೇನಾಯಿತು ಅನ್ನೋದನ್ನು ಕೇಳೋದಕ್ಕೆ ರಾಜಗೋಪಾಲ್ ಸರ್ ಇದ್ದಾರೆ. ಪರೀಕ್ಷಿತ್. ನಮಸ್ತೆ ಸರ್. ಏನಾಯಿತು, ಇದೇನಾಯಿತು ಇವತ್ತು ನಿಮ್ಮ ವಾಯ್ಸ್ಗೆ ಏನಾಯಿತು? ತುಂಬ ಪ್ರಾಬ್ಲಮ್ ಇತ್ತು. ಹೌದು, ಶ್ರುತಿಯಲ್ಲಿ ಇಲ್ಲ. ನಿಮಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಅಂತ ಇದ್ರೆ ಟ್ರ್ಯಾಕನ್ನು ಹಾಫ್ ನೋಟ್ ಲೋ ಮಾಡ್ಬೋದಾಗಿತ್ತು, ಅಂದರೆ ತುಂಬ ಸ್ಟ್ರೈನಾಗಿ ಹಾಡಿದಾಗ ಅನಿಸ್ತಾ ಇತ್ತು. ಯು ಆರ್ ನಾಟ್ ರೀಚಿಂಗ್ ದಟ್ ಟಾಪ್ ನೋಟ್ಸ್ ಎಲ್ಲ ಹೋಗ್ತಾ ಇರಲಿಲ್ಲ. ಇಲ್ಲ, ನನಗೆ ಪ್ರಾಕ್ಟೀಸಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ಆ್ಯಕ್ಚುಲಿ. ಬಟ್ ಆಫ್ಟರ್ ಕಮಿಂಗ್ ಹಿಯರ್ ಯು ಕೇಮ್ ಟು ನೋ ದಟ್ ದೆರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ಅ ವಾಯ್ಸಲ್ಲಿ, ಯಾಕಂದರೆ ಆ ರೇಂಜ್ ಯು ಆರ್ ನಾಟ್ ರೀಚಿಂಗ್ ದಟ್ ರೇಂಜ್. ಆ್ಯಂಡ್ ಸ್ವರಸ್ಥಾನನೂ ತುಂಬ ಕಡಿಮೆ ಕೇಳಿಸ್ತಾ ಇತ್ತು ಕೆಲವು ಕಡೆ. ಯಾಕಂದರೆ ಗುರುಜಿ ಹೇಳ್ದಂಗೆ ಕಾಂಪಿಟೇಷನ್ ಗೋಯಿಂಗ್ ಟು ಬಿಟ್ ಆಫ್ ನಾವು. ಹೌದು, ಇಲ್ಲಿ ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ಹಿಯರ್ ಆಫ್ಟರ್ ಅಲ್ವಾ. ಹೌದು, ವಿಲ್ ಸಿ. ಯು ಟ್ರೈಡ್ ಯುವರ್ ಬೆಸ್ಟ್. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜಗೋಪಾಲ್ ಸರ್. ಪರೀಕ್ಷಿತ್, ಹೇಗೆ ಅನಿಸ್ತಾ ಇದೆ? ಸ್ವಲ್ಪ ಬೇಜಾರು ಆಗ್ತಿದೆ ಆ್ಯಕ್ಚುಲಿ, ಬಟ್ ಕಾಂಪಿಟೇಷನ್ ಅಂದರೆ ಹೀಗೆ ಇರುತ್ತೆ, ಎಕ್ಸ್ಪೆಕ್ಟೆಡ್. ಅದು ಏನು ಮಾಡೋಕ್ಕಲ್ಲ. ನೈಸ್, ಹೊಟ್ಟೆ ಇಟ್ಕೊಂಡಿದ್ದೀರಿ ಏನು? ತೊಂದರೆ ಇಲ್ಲ. ಓಕೆ, ಜೀವನ ಎನ್ನುವಂಥದ್ದು ಪರೀಕ್ಷಿತ್ ಪರೀಕ್ಷೆಗಳು ಬರ್ತಾ ಇರುತ್ತೆ. ಸೊ ಆ ಪರೀಕ್ಷೆಯಲ್ಲಿ ಎಲ್ಲವೂ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಪರೀಕ್ಷೆ, ಪ್ರಥಮ ಕಿರು ಪರೀಕ್ಷೆ, ಎರಡನೇ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ, ಫೈನಲ್ ಪರೀಕ್ಷೆ, ಎಲ್ಲ ಪರೀಕ್ಷೆಗಳು ಪರೀಕ್ಷಿತ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಲಿಕ್ಕೆ ಆಗೋದಿಲ್ಲ, ಏನಾಯಿತು ಅಂತ ನೋಡ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪರೀಕ್ಷಿತ್ ಅವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ಗುರುಜಿ ಅವರ ತುಂಬ ಆಪ್ತತೆಯಿಂದ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಇದನ್ನು ಡೆಡಿಕೇಟ್ ಮಾಡ್ತಾ, ಗುರುಜಿ ನಿಮಗೂ ಪುನೀತ ನನಗೂ ಇದ್ದಂಥ ಆ ಒಂದು ಬಾಂಧವ್ಯ ಈ ಸಂದರ್ಭದಲ್ಲಿ ಹೇಳೋದಾದರೆ. ಆ್ಯಕ್ಚುಲಿ ಹಿ ಈಸ್ ಮೋರ್ ಎ ಫ್ರೆಂಡ್ ಟು ಮೀ. ನನ್ನ ಲೆಕ್ಕದಲ್ಲಿ ಚಿತ್ರರಂಗದಲ್ಲಿ ಸ್ನೇಹ ಅನ್ನೋದು ತುಂಬ ವಿರಳ, ಸ್ನೇಹ ಇರಲ್ಲ. ಇಟ್ಸ್ ಓನ್ಲಿ ಕೆಲಸ ಆಗುವಾಗ ಮಾತ್ರ ಫ್ರೆಂಡ್ಶಿಪ್ ಅಂತ ಇರೋದು. ಕೆಲಸ ಆಗುವಾಗ ರಿಲೇಷನ್ಸು, ಪರ್ಸನಲ್ ರಿಲೇಷನ್ಸ್ ಯಾವುದಿರಲ್ಲ, ಎಲ್ಲ ಪ್ರೊಫೆಷನಲ್ ರಿಲೇಷನ್ಸ್ ಇರೋದು. ಬಟ್ ಅದರಲ್ಲಿ ಪುನೀತ್ ಅವ್ರದ್ದು ನಂದು ಐ ಥಿಂಕ್ ಇಟ್ ವಾಸ್ ಮೋ ಪರ್ಸ್ನಲ್. ನನ್ನ ಚಿತ್ರರಂಗ ಸೇರೋ ಮೊದಲೇ ಪರಿಚಯ ನನಗೆ, ಕ್ಲೋಸ್ ಅಲ್ಲ. ಬಟ್ ಅಫ್ಕೋರ್ಸ್ ಅಪ್ಪು ಚಿತ್ರ ಮಾಡುವಾಗ ನಾವು ತುಂಬ ಹತ್ತಿರ ಆದ್ವಿ. ಸೊ ಆವತ್ತಿಂದ ಇಟ್ ವಾಸ್ ಸಾಧಾರಣ ಸೇಮ್ ಫ್ರೆಂಡ್ ಸರ್ಕಲು, ಜೊತೆಲ್ಲ ಓಡಾಡೋದು, ತುಂಬ ಕಡೆ ಪ್ರೋಗ್ರಾಮ್ಸಿಗೆ ಹೋಗಿದ್ದೀವಿ, ತುಂಬ ಕಡೆ ಕ್ಯಾಶುವಲಿ ಅವ್ರ ಗೆಸ್ಟ್ ಅಂತ ಹೋದಾಗ ನಾವು ಜೊತೆಯಲ್ಲಿ ಸುಮ್ಮನೆ ಜೊತೆಯಲ್ಲಿ ಒಂದು ಗ್ರೂಪಾಗಿ ಒಂದು 4-5 ಜನ ಹೋಗ್ತಾಯಿದ್ವಿ. ಲಾಡ್ ಆಫ್ ಮೆಮರೀಸ್. ನಾನು ಹೇಳೋದಕ್ಕೆ ಅಂದರೆ ಸುಖದಲ್ಲೂ ನೂರು ನೋವುಂಟು ಇಲ್ಲಿ, ಬರೀ
ಚಿತ್ರರಂಗಕ್ಕೆ ಅಥವಾ ನಮ್ಮ ಚಿತ್ರರಂಗ ಸೀಮಿತವಾಗಿರಲಿಲ್ಲ. ಇದು ಬಿಟ್ಟು ವಿ ವೆರ್ ನಾವು ಇಟ್ ವಾಸ್ ಮೋರ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತ. ಅವ್ರ ಮಕ್ಕಳು, ನನ್ನ ಮಕ್ಕಳು, ದೇ ವೆರಿ ಕ್ಲೋಸ್ ಫ್ರೆಂಡ್ಸು, ಅವರ ಮಿಸ್ಸಸ್ ಆಗಲಿ, ನನ್ನ ಮಿಸ್ಸಸ್ ಆಗಲಿ. ಸೊ ಇಟ್ ವಾಸ್ ಮೋರ್ ಆಫ್ ಎ ಫ್ಯಾಮಿಲಿ ಬಾಂಡಿಂಗ್. ಯಾವಾಗಲೂ ಜೊತೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಎರಡು ಮೂರು ಸಲ ಜೊತೆ ಸೇರ್ತಾ ಇದ್ವಿ, ಅವ್ರ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ. ಸೊ ಇಟ್ ವಾಸ್ ಐ ಥಿಂಕ್ ಮಿಸ್ಸಿಂಗ್ ಇಮ್ ಫಾರ್ ಎವರ್ ನೌ. ಮಿಸ್ಸಿಂಗ್ ಇಮ್ ಒಂದು ವರ್ಷ ಆಗ್ತಾ ಬಂತೀಗ. ಎಸ್, ಲಾಟ್ ಆಫ್ ಮೆಮರೀಸ್ ಹೇಳ್ತೇನೆ, ಲಾಟ್ ತುಂಬ ನೆನಪುಗಳಷ್ಟೇ. ಅಯ್ಯೋ, ಇನ್ನು ಅದು ಬರೀ ನೆನಪುಗಳು ಮಾತ್ರ. ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು. ಪುನೀತ್ ರಾಜ್ಕುಮಾರ್ ಸರ್ ಕಡೆಯ ದಿನಗಳಲ್ಲಿ ಕೂಡ ತಾವು ಜೊತೆಯಲ್ಲಿದ್ದರೆ ಖಂಡಿತವಾಗಲೂ ಪ್ರತಿಯೊಬ್ಬರ ಮನಸ್ಸಲ್ಲಿ ದೇವರ ರೂಪವನ್ನು ತಾಳಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಪ್ರತಿಯೊಬ್ಬನ ಮನಸ್ಸಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅಜರಾಮರವಾಗಿರ್ತಾರೆ. ಅವರು ಯುವರತ್ನ, ರಾಜಕುಮಾರ ಎಲ್ಲವೂ ಅವರೇ. ಖಂಡಿತ ಪುನೀತ್ ರಾಜ್ಕುಮಾರ್ ಅವರಿಗೆ ಅವರೇ ಸಾಟಿ. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಈ ಒಂದು ಹೊತ್ತಲ್ಲಿ ಗುರುವಣ್ಣ ಹಾಗೂ ಪುನೀತ್ ಸರ್ ಒಂದು ಆ ಬಾಂಧವ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸುವಂಥ ಹೊತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪರ್ಧಿಗಳನ್ನು ಹೊತ್ತುಕೊಂಡು ಬರ್ತೇವೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು. ಸೂಪರ್ ಸಿಂಗರ್.